ಬರ್ತಡೆ ಕಾರ್ಯಕ್ರಮ ನನಗೂ ಗೊತ್ತಿರಂಗೆ ನಾವು ಬಹಳಷ್ಟು ಬರ್ತಡೆಗಳು ಆಚರಿಸ್ಕೊಂಡಿದ್ದೀವಿ ಬಹಳಷ್ಟು ದೊಡ್ಡವರು ಬರ್ತಡೆ ಆಚರಿಸ್ಕೊಂಡವ್ರೆ The powerful people. राजकीय तंत्र बहुत जन Powerful people make places powerful. ಹಳ್ಳಿಯಲ್ಲಿ ನಮ್ಮ ಮಹಿಳೆಯರಿಗೆ ಒಂದು ಸೀರೆ ವಿತರಣೆ ಮಾಡೋಣ ಅಂತ ಕಾರ್ಯಕ್ರಮ ಅನ್ಕೊಂಡ್ರೆ
ಅದರ ಜೊತೆಗೆ ಹಲವಾರು ಕಾರ್ಯಕ್ರಮಗಳು ಬೆಳಗ್ಗೆಯಿಂದ ಆಯಿತು. ಬ್ಲಡ್ ಕ್ಯಾಂಪ್ ಆಗಿರ್ಬೋದು, ಇವತ್ತು ರಕ್ತದಾನ. ಇವತ್ತು ನಾವು ಬಿ ಜೆ ಪಿ ಪಾರ್ಟಿಗೆ ಸೇರಿದ್ಮೇಲೆ ನಾವು ನಮ್ಮ ಜಿಲ್ಲಾ ಅಧ್ಯಕ್ಷರ ಜೊತೆ, ಒಂದು ಯುವ ಮೋರ್ಚಾ ಅಧ್ಯಕ್ಷ ವಿನೋದ್ ರೆಡ್ಡಿ ಅವ್ರ ಜೊತೆ ಸೇರಿ ನಾವೊಂದು ಕಾರ್ಯಕ್ರಮ ಮಾಡಿದ್ರಿ. ನಾವು ಕರ್ನಾಟಕ ಅಲ್ಲ, ಇಡೀ ಇಂಡಿಯಾದಲ್ಲೇ 601 ಯೂನಿಟ್ ನಮ್ಮ ತಾಲೂಕೇ ಫಸ್ಟು. ನಮ್ಮ ವಿನೋದ್ ರೆಡ್ಡಿ ಅವ್ರ ಜೊತೆ ಸೇರಿ ನಾವು ಮಾಡಿದ್ದು, ಅವ್ರ ಅಧ್ಯಕ್ಷರು, ಆಮೇಲೆ ನಮ್ಮ ತಾಲೂಕು ಅಧ್ಯಕ್ಷರು ರಾಮು ಅವರು, ನಮ್ಮ ಯುವ ಮೋರ್ಚಾ ಏನ್ ಸೇನೆ ಇದೆ ಎಲ್ಲ ಸೇರಿ ಮಾಡಿದ್ರಿ. ಇವತ್ತೂ ಒಂದು ಬ್ಲಡ್ ಕ್ಯಾಂಪ್ ಮಾಡಿದ್ರಿ ಚಿಕ್ಕದಾಗಿ. ನಮ್ಮ ಸ್ನೇಹಿತರೆಲ್ಲ ಸೇರಿ ಕೊಟ್ರು ಒಂದು 50 ಯೂನಿಟ್. ಇವತ್ತು ಜಗತ್ ನಮ್ಮ ಏನು ಇಂಡಿಯಾದಲ್ಲಿ ಎಷ್ಟು ಕೊರತೆ ಇದೆ ಬ್ಲಡ್ಗೆ ಅನ್ನೋದು ತುಂಬಾನೇ ಕೊರತೆ ಇದೆ. ಮುಂದಿನ ದಿನದಲ್ಲಿ ದೊಡ್ಡದಾಗಿ ಕಾರ್ಯಕ್ರಮ ಮಾಡ್ತೀರಿ. ಇಡೀ ತಾಲೂಕಾದ್ಯಂತ ಬಂದು ರಕ್ತದಾನ ಮಾಡಿ, ಸ್ವಯಂಪ್ರೇರಿತ ರಕ್ತದಾನ ಮಾಡಿ ದೇಶಕ್ಕೆ ಒಂದು ಕೊಡುಗೆ ಕೊಡಬೇಕು, ಅದೊಂದು ಕಾರ್ಯಕ್ರಮ ಮಾಡಿದ್ರಿ. ಜೊತೆಗೆ ಒಂದು ಮಹಿಳೆಯರಿಗೆ ಸೀರೆ ಒಂದು ಕಾರ್ಯಕ್ರಮ, ಜೊತೆಗೆ ಬಂದವರೆಲ್ಲ ಒಂದು ಪ್ರೋಗ್ರಾಮ್ ನೋಡ್ಕೊಂಡು ಹೋಗೋದ್ರ ಜೊತೆಯಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದೀರಿ. ಆಮೇಲೆ ಇವತ್ತೊಂದು ಆಂಜನೇಯದ ಸ್ಟ್ಯಾಚು ಒಂದು ಉದ್ಘಾಟನೆ ಇತ್ತು. ಎಲ್ಲ ಏನು ನಮ್ಮ ಅಣ್ಣವ್ರನ್ನ ನೋಡಿ ಸೇವೆ ಮಾಡ್ತಾ ಇದ್ದೀರೋ ಅದೇ ಥರ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಅವ್ರ ಬೆನ್ನಲ್ವಾಗಿ ನಾವು ಅವ್ರು ನಿಂತ್ಕೊಂಡು ಅವ್ರನ್ನ ಅವ್ರು ಏನು ಕಾರ್ಯಕ್ರಮ ಮಾಡ್ತಾರೆ, ಏನು ಜನಸೇವೆ ಮಾಡ್ತಾರೆ, ಅದನ್ನ ನೋಡಿ ನಾವು ಫಾಲೋ ಆಗಿ ಜನರಿಗೆ ಒಂದು ಸೇವೆ ಆಗಬೇಕು. ನಮ್ಮ ಹೊಸಕೋಟೆ ತಾಲೂಕಾದ್ಯಂತ ಜನಕ್ಕೆ ಏನೋ ಒಂದು ಅಭಿವೃದ್ಧಿ ಏನು ಇದಾಗಿದೆ ಅದನ್ನೆಲ್ಲ ಅಣ್ಣವ್ರು ಮಾಡ್ತಾ ಇದ್ದಾರೆ. ಅದ್ರ ಜೊತೆ ನಾವು ಸೇರಿ ಜನಕ್ಕೆ ಏನೋ ಒಂದು ಸಹಾಯ ಮಾಡ್ಬೇಕಂತ. ನೀವು ನೋಡ್ದಂಗೆ 2 ವರ್ಷದಿಂದ ಏನೋ ಅಭಿವೃದ್ಧಿ ಆಗಿದೆಯಾ? ಅಣ್ಣವ್ರು ಮಿನಿಸ್ಟರ್ ಆಗಿದ್ದಾರೆ, ಇನ್ಮೇಲೆ ಅಭಿವೃದ್ಧಿ ಆಗುತ್ತೆ ಆಗುತ್ತೆ ಆಗುತ್ತೆ. ನನಗೆ ನಮ್ಗೆ ಏನು ಸುಮ್ಮನೆ ರಾಜಕೀಯ ಅದು ಇದು ಹೇಳ್ತಾರೆ, ಬಟ್ ಅಣ್ಣವ್ರ ತರ ರಾಜಕೀಯ ಅಲ್ಲ ಅಣ್ಣವ್ರು ಮಾಡೋದು, ಜನರ ಸೇವೆ ಮಾಡೋದು ಅಣ್ಣ. ಖಂಡಿತವಾಗ್ಲೂ ಇವತ್ತು ನಮ್ಮ ಯುವ ಕಾರ್ಯಕರ್ತಂಥ ಸಂದೀಪ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತೆಲ್ಲ ಬಡ ಜನಗಳಿಗೆ ಸ್ಯಾರಿ ಕೊಡ್ತಕ್ಕಂಥ ಒಂದು ಬರ್ತಡೇ ದಿವಸ ಎಲ್ಲ ಪಾರ್ಟಿ ಮಾಡೋದು ಅದು ಮಾಡೋದು ಇದು ಮಾಡೋದೆಲ್ಲ ಮಾಡ್ತಾರೆ. ಆದರೆ ಇವರು ಇವತ್ತು ಬಡ ಜನಗಳಿಗೆ ಬಟ್ಟೆಯನ್ನು ಕೊಟ್ಟು ಎಲ್ಲ ತಮ್ಮ ಸ್ನೇಹಿತರಿಗೆ ಒಂದು ಊಟ ಹಾಕೋರ ಮಗುವಿನ ಇವತ್ತು ಈ ದಿನದಂದು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋತಾ ಇದ್ದಾರೆ. ಈ ದಿನದಂದು ಭಗವಂತ ಅವರಿಗೆ ಒಳ್ಳೆ ಆರೋಗ್ಯ, ಆಯಸ್ಸು, ಅಂತಸ್ತು, ರಾಜಕೀಯವಾಗಿ ಒಳ್ಳೆ ಸ್ಥಾನಮಾನವನ್ನು ಸಿಗಲಿ ಅಂತೇಳಿ ಎಲ್ಲರ ನಮ್ಮ ಹೊಸಕೋಟೆ ಕ್ಷೇತ್ರದ ಪರವಾಗಿ ಅವರಿಗೆ ಉತ್ಪೂರ್ವಕವಾದಂಥ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹಾರೈಸ್ತೀವಿ. ಇವತ್ತು ಒಂದು ಸಂದೀಪ್ ಅವರ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬನ ಒಂದು 4 ಕಾರ್ಯಕ್ರಮಗಳು ಹಾಕ್ಕೊಂಡಿದ್ವಿ. ಒಂದು ಬ್ಲಡ್ ಕೊಡೋದಿರ್ಬೋದು, ಒಂದು ಆಂಜನೇಯ ಸ್ಟ್ಯಾಟು ಉದ್ಘಾಟನೆ ಮಾಡೋದು, ಅವ್ರ ಸ್ನೇಹಿತರೆ ಕಟ್ಟಿಸಿದಂಥ ಒಂದು 400,000-5 ಲಕ್ಷ ರೂಪಾಯಿ ಆಗಂಥ ಒಂದು ಸ್ಟ್ಯಾಚು ಕಟ್ಟಿರ್ಬೋದು, ಮತ್ತು ಒಂದು ಸೀರೆ ವಿತರಣೆ ಕಾರ್ಯಕ್ರಮ, ಮತ್ತು ಒಂದು ಸುಮಾರು ಒಂದು 2-2.5 ಸಾವಿರಗೆ ಒಂದು ಊಟದ ವ್ಯವಸ್ಥೆ ಮಾಡಿರ್ಬೋದು, ಮತ್ತು 40 ಜನ ಅಂಗವಿಕರಿಗೆ 5,000-5,000 ರೂಪಾಯಿ ದುಡ್ಡು ಕೊಡಿರ್ಬೋದು. ಎಲ್ಲ ಒಳ್ಳೆಯ ಕಾರ್ಯ. ನಮ್ಮ MTB ನಾಗರಾಜನ್ ಅವರ ನೇತೃತ್ವದಲ್ಲಿ ಒಂದು ಒಳ್ಳೆಯ ಕಾರ್ಯ ಮಾಡೋಣ ಅಂತ ಅಂದ್ಕೊಂಡ್ರಿ. ಕಾರ್ಯಕ್ರಮ ಸಕ್ಸಸ್ ಆಯಿತು. ತಾವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ನಾವು MTV ಅಣ್ಣವ್ರ ನೇತೃತ್ವದಲ್ಲಿ ಮಾಡ್ಬೇಕು ಅಂದ್ಕೊಂಡ್ರಿ. ಯಾಕೆ ಈ ಥರ ಪ್ರೇರಣೆ ಬಂತಂದರೆ, ಅಣ್ಣವ್ರ ಜೊತೆಯಲ್ಲಿ ನಾವು ಕೊರೋನಾ, ನಾವು BJP ಬಂದು ಕೊರೋನಾ ಟೈಮಲ್ಲಿ ಬಂದಿದ್ದು, ಅಣ್ಣವ್ರ ನಿರಂತರ ಸೇವೆಯನ್ನು ನೋಡಿ ಅವ್ರ ಜೊತೆಗೆ ನಾವು ಸೇವೆ ಮಾಡ್ತಾ ಹೋಗೋಣ ಅಂತ ಆ ಥರ ಅಂದ್ಕೊಂಡು ಈ ಥರ ಮಾಡಿದ್ರಿ. ಅಣ್ಣವ್ರ ಬರ್ತಡೇ ದಿವಸನೂ ಇದೇ ಥರ ನಿರಂತರ ಸೇವೆ ಮಾಡ್ತಾರೆ ಎಲ್ಲ ನಮಗೆ. ಅಣ್ಣವರು ಬರ್ತಡೇ ದಿವಸನೂ ಸೇವೆ ಮಾಡಿದ್ರು. ಹಾಗೆ ಈ ಥರ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಿರಂತರ ಸೇವೆ ನಡೀತಾ ಇದೆ. ಇದು ಜನಕ್ಕೆ ನಾವು ಸೇವೆ ಮಾಡಿ ತೋರಿಸಿ ನಮ್ಮ ನೆಕ್ಸ್ಟು ನಮ್ಮ ಭಾರತೀಯ ಜನತಾ ಪಾರ್ಟಿ ಕೈ ಬಲ ಬಡಿಸಿ, ಅಣ್ಣವ್ರ ಕೈ ಬಲ ಬಡಿಸಿ ನೆಕ್ಸ್ಟು 2023 ನಮ್ಮ ಅಣ್ಣವ್ರನ್ನ ಗೆಲ್ಸ್ಕೊಂಬರ್ಬೇಕಂತ ನಮ್ಗೆ ಏನತಿ. ಆಮೇಲೆ ಅಣ್ಣವ್ರು ನೆಕ್ಸ್ಟು ನಮ್ಮ ರಾಜೇಶ್ ಅಣ್ಣವರು ನೆಕ್ಸ್ಟು ಇಲ್ಲಿ MLA ಆಗ್ಬೇಕಂತ ನಮ್ಗೆ ಆಸೆ. ಅವರು ಬೆನ್ನಲ್ಬಾಗಿ ನಿಂತು ನಾವೆಲ್ಲ ಸಂಘಟನೆ ಮಾಡಿ ನಮ್ಮ ಅವ್ರಿಗೊಂದು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀವಿ.